ಡೆಂಗ್ಯೂ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಪ್ರಕಾಶ್ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಆರೋಗ್ಯ ಅಧಿಕಾರಿಗಳು, ಚಿಂತಾಮಣಿ ತಾಲೂಕಿನಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಜ್ವರದ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರದ ವೆಂಕಟಗಿರಿ ಕೋಟೆಯಲ್ಲಿರುವ ಗುಜರಿ ಅಂಗಡಿಗಳನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಾಹನಗಳ ಟೈರ್ಗಳು ಮತ್ತು ಮಳೆ ನೀರು ನಿಂತಿದ್ದ ಪಾತ್ರೆಗಳನ್ನು ತಪಾಸಣೆ ಮಾಡಿ ಅವುಗಳನ್ನು ತೆರವುಗೊಳಿಸಲಾಯಿತು. ಈ ಪರಿಶೀಲನಾ ಕಾರ್ಯದಲ್ಲಿ ಜಿಲ್ಲೆಯ ಮಲೇರಿಯಾ ಅಧಿಕಾರಿ ಪ್ರಕಾಶ್, ನಗರ ಆರೋಗ್ಯ ಅಧಿಕಾರಿ ಡಾ ಬಸವ ಮಂಜೇಶ್ ಹಾಗೂ ನಗರ ಆರೋಗ್ಯ ಕೇಂದ್ರ ಪ್ರಾಥಮಿಕ ಸುರಕ್ಷತಾ ಅಧಿಕಾರಿಗಳು ಭಾಗವಹಿಸಿದ್ದರು. ಜೊತೆಗೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ನಿರೀಕ್ಷೆ ಅಧಿಕಾರಿ ಸತೀಶ್, ತಾಲೂಕು ವೈದ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ ಮತ್ತು ನಗರಸಭೆ ಸದಸ್ಯರಾದ ಸಿಕೆ ಶಬ್ಬೀರ್ ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ನೀರು ನಿಂತಿರುವ ಸ್ಥಳಗಳು ಮತ್ತು ಅಪಾಯಕಾರಿಯಾದ ಪ್ರದೇಶಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ಸೋಂಕು ಹರಡದಂತೆ ತಡೆಯಲು ಶ್ರಮಿಸಲಾಗುತ್ತಿದೆ. ಮಳೆ ನೀರು ನಿಲ್ಲುವುದನ್ನು ತಪ್ಪಿಸಲು ಹಾಗೂ ಹಾವು ಹುಳುಗಳ ತಾಣವನ್ನು ನಾಶ ಮಾಡಲು ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಧಿಕಾರಿಗಳು ಜನತೆಗೆ ಜಾಗೃತಿ ಮೂಡಿಸುವ ಕಾರ್ಯಕ್ಕೂ ಮುನ್ನುಡಿಯಾಗಿದೆ. ಜ್ವರದ ಲಕ್ಷಣಗಳಾದ ಸಾಧ್ಯತೆ ಇರುವವರೆಲ್ಲರೂ ತಕ್ಷಣವೇ ವೈದ್ಯಕೀಯ ಸಲಹೆ ಪಡೆಯಬೇಕು ಎಂಬ ಸೂಚನೆ ನೀಡಲಾಗಿದೆ. ಗ್ರಾಮಸ್ಥರು ಮತ್ತು ನಾಗರಿಕರು ತಮ್ಮ ಹತ್ತಿರದ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಕಾಪಾಡುವ ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ವಚ್ಛತೆ ಕಾಪಾಡಬೇಕು ಮತ್ತು ಆರೋಗ್ಯ ಕಾಪಾಡುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಪರಿಶೀಲನೆಗಳು ಮುಂದುವರಿಯುವ ಮೂಲಕ ಡೆಂಗ್ಯೂ ಮತ್ತು ಮಲೇರಿಯಾ ಸೋಂಕು ಹರಡದಂತೆ ತಡೆಯಲು ಪ್ರಯತ್ನಿಸಲಾಗುತ್ತಿದೆ. ಯಾವ ರೀತಿಯಲ್ಲಿ ಇದನ್ನು ಕ್ರಮ ಜರುಗಿಸುತ್ತಾರೆ? ಈಗ ನಗರಸಭೆಯಿಂದನೂ ಈಗ ಬಂದಿದ್ದಾರೆ ಅಧಿಕಾರಿಗಳು ಸಹ. ಸೊ ಇಲ್ಲಿ ನಾವು ಏನಾಗ್ತದೆ ಅಂದರೆ ಅನಪೇಕ್ಷ ವಸ್ತುಗಳು ಎಲ್ಲೆಲ್ಲಿ ಇದ್ದಾವೆ, ನೀರು ಕೋಟೆಯಲ್ಲಿ ಇದು ಒಂದು ಜಾಗ. ಸೊ ಈ ಜಾಗದಲ್ಲಿ ಸಾಕಷ್ಟು ಅನುಪಯುಕ್ತ ವಸ್ತುಗಳು ಹೊರಗಡೆ ಇರೋದ್ರಿಂದ ಸೊ ನೀರಿನ ಶೇಖರಣೆಗಳು ಜಾಸ್ತಿ ಆಗ್ತಾಯಿದ್ದಾವೆ. ಅದಕ್ಕೆ ನಾವು ಈಗ ನಗರಸಭೆ ಅವರ ಜೊತೆನೂ ಸಹ ಮಾತಾಡಿ ಸೊ ಇದು ಪರ್ಮನೆಂಟಾಗಿ ಏನಾದರೂ ಒಂದು ಇದಕ್ಕೆ ಸೊಲ್ಯೂಷನ್ ಮಾಡೋ ಥರ, ಇದಕ್ಕೆ ಒಂದು ವ್ಯವಸ್ಥೆ ಮಾಡೋ ಥರ ಅವ್ರ ಜೊತೆನೂ ಸೇರಿ ಮಾತಾಡಿದ್ದೀವಿ. ಸೊ ಇದನ್ನೆಲ್ಲ ಒಂದು ಶೀಘ್ರದಲ್ಲೆಲ್ಲ ಈ ಥರ ಎಲ್ಲೆಲ್ಲಿ ಜಾಗಗಳಿದ್ದಾವೆ ನಗರಸಭೆಯಲ್ಲಿ ಸೊ ಅವೆಲ್ಲ ಗುರುಸಿ ಸೊ ನಗರಸಭೆ ಕಮಿಷನರ್ ಅವ್ರ ಜೊತೆನೂ ಅದನ್ನು ಮಾತಾಡಿ ಸೊ ಈ ಥರ ಇರೋ ಜಾಗಗಳನ್ನೆಲ್ಲ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡೋಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತೀವಿ. ತಾಲೂಕಲ್ಲಿ ಕಾಣಿಸ್ಕೊಳ್ತಾ ಇದೆ, ಇದ್ರ ಬಗ್ಗೆ ಏನೇನು ಕ್ರಮ ಜರುಗಿಸಿ ಸರ್? ಸರ್, ಈಗ ಎಲ್ಲ ರಾಜ್ಯಾದ್ಯಂತನೂ ಈಗ ಎಲ್ಲ ಕಡೆಯೂ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತದೆ. ಯಾಕಂತಂದರೆ ಮಳೆ ಎಲ್ಲ ಕಡೆ ಮಳೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇರೋದ್ರಿಂದ ನೀರಿನ ಶೇಖರಣೆಗಳು ಏನಿದ್ದಾವೆ ಮನೆ ಒಳಗಡೆ ಇರ್ಬೋದು ಮನೆ ಹೊರಗಡೆ ಇರ್ಬೋದು, ಹೊರಗಡೆ ನೋಡಿ ಈ ಥರ ಸಾಕಷ್ಟು ಅನುಪಯುಕ್ತ ವಸ್ತುಗಳು ಏನೇನಿದ್ದಾವೆ ಅದರಲ್ಲಿ ಶುದ್ಧ ನೀರು ಶೇಖರಣೆ ಆಗ್ತಾ ಇದ್ದು ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಜಾಗಗಳಾಗ್ತಾ ಇರೋದ್ರಿಂದ ಸೊಳ್ಳೆಗಳು ಏನು ಡೆನ್ಸಿಟಿ ಅಂತೀವಿ ಅದನ್ನು ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಕಾಯಿಲೆಗಳು ಈಡಿ ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಈ ಒಂದು ಡೆಂಗಿ ಜ್ವರಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ. ಸೊ ಸಾರ್ವಜನಿಕರು ಸಹ ನಮ್ಮ ಈಗ ನಾವು ಏನು ಶುಕ್ರವಾರ ಪ್ರತಿ ಶುಕ್ರವಾರ ಒಂದು ಡ್ರೈವ್ ಮೋಡ್ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯೂ ಎಲ್ಲ ಸಿಬ್ಬಂದಿ ಬೇರೆ ಬೇರೆ ಇಲಾಖೆಗಳ ಜೊತೆನೂ ಜೊತೆಗೂಡಿ ನಾವು ಈ ಒಂದು ಪ್ರತಿ ಶುಕ್ರವಾರ ಜನಗಳಲ್ಲಿ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಮನೆಯ ಒಳಗಡೆ ಮನೆ ಸುತ್ತಮುತ್ತ ಕೂಡ ನೀರು ನಿಲ್ಲದ ರೀತಿ ಎಚ್ಚರ ವಹಿಸುವಂಥದ್ದಿರ್ಬೋದು, ಜೊತೆಗೆ ಜ್ವರಗಳೇನಾದರೂ ಈ ಟೈಮಲ್ಲಿ ಜ್ವರಗಳೇನಾದರೂ ಕಾಣಿಸ್ಕೊಂಡಾಗ ಹತ್ತಿರದ ನಮ್ಮ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಏನು ರಕ್ತ ಪರೀಕ್ಷೆ ಇರ್ಬೋದು ಅದಕ್ಕೆ ಬೇಕಾದ ಚಿಕಿತ್ಸಾ ಸೌಲಭ್ಯಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಜನ ಸಾರ್ವಜನಿಕರು ಇದಕ್ಕೆ ಸಹಕರಿಸಿ ಸೊ ನಮ್ಮ ಜೊತೆ ಜೊತೆಗೂಡಿ ಎಲ್ಲ ನಮಗೆ ಒಂದು ಸಹಕಾರ ಕೊಟ್ಟರೆ ನಾವು ಇದನ್ನು ತಡೆಗಟ್ಟಕ್ಕೆ ಮಾಡ್ಬೋದು. ಸೊ ಅದರಿಂದ ಸಾರ್ವಜನಿಕರಿಗೆ ಮನವಿ ಏನಂತಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿ ಈ ಒಂದು ಏನು ಡೆಂಗಿ ಪ್ರಕರಣಗಳು ಜ್ವರದ ಪ್ರಕರಣಗಳು ಹರಡ್ತಾ ಇದ್ದಾವೆ ಸೊ ಅದು ತಡೆಗಟ್ಟಕ್ಕೆ ಇರೋದು ನಮಗೆ ಒಂದೇ ಮೂಲ, ಎಲ್ಲೂ ಈಡಿಸ್ ಮಸ್ಕ್ಯೂಟೋ ಸೊಳ್ಳೆಗಳು ಏನಿದ್ದಾವೆ ಆ ಸೊಳ್ಳೆಗಳು ಉತ್ಪತ್ತಿ ಆಗದೇ ರೀತಿ ಉತ್ಪತ್ತಿ ತಾಣಗಳು ಏನಿದ್ದಾವೆ ಆ ತಾಣಗಳನ್ನ ನಾಶ ಮಾಡೋಂಥದ್ದು ಕಾರ್ಯಗಳನ್ನು ನಾವು ಎಲ್ಲ ಸೇರಿ ಮಾಡಬೇಕಾಗ್ತದೆ.